ಬ್ರಹ್ಮರ್ಷಿ ನಾರಾಯಣ ಗುರುಗಳ ಭಾವಚಿತ್ರದೊಂದಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅವಾಚ್ಯ ಶಬ್ದಗಳನ್ನು ಹಾಕಿದ ಹಿನ್ನೆಲೆಯಲ್ಲಿ ವ್ಯಕ್ತಿಯೋರ್ವನ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಯುವಶಕ್ತಿ ಕರ್ನಾಟಕದ ವತಿಯಿಂದ ಉಡುಪಿ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಹರೀಶ್ ಕುಂಬಾಶಿ ಎನ್ನುವಾತ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರದೊಂದಿಗೆ ಅಸಂವಿಧಾನಿಕ ಪದವನ್ನು ಬರೆದಿತ್ತು. ಇದರಿಂದ ಅಸಂಖ್ಯ ಬಿಲ್ಲವ ಸಮುದಾಯದವರಿಗೆ ನೋವಾಗಿದೆ. ಆದ್ದರಿಂದ ಪೋಸ್ಟ್ ಹಾಕಿದ ವ್ಯಕ್ತಿಯ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವಂತೆ ಯುವಶಕ್ತಿ ಕರ್ನಾಟಕದ ರಾಜ್ಯಾಧ್ಯಕ್ಷ ಪ್ರಮೋದ್ ಉಚ್ಚಿಲ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಅನ್ಸರ್ ಅಹಮದ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರ್ ಚಂದ್ರ ಅವರಿಗೆ ಮನವಿ ಸಲ್ಲಿಸಿದರು. ಕುಂಬಾಶಿ ಹರೀಶ್ ಎನ್ನುವಂಥ ವ್ಯಕ್ತಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗ್ಗೆ ಅವಹೇಳನವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದಿರುವಂಥ ವಿಚಾರ ಇದು ಅತ್ಯಂತ ಖಂಡನೀಯ. ಪತ್ರಿಕೋದ್ಯಮ ಅಂತ ಹೇಳಿದರೆ, ಪತ್ರಕರ್ತರು ಅಂತ ಹೇಳಿದರೆ ಅವರದೇ ಆದಂಥ ಸ್ಥಾನಮಾನ ಇರ್ತದೆ. ಈತ ಒಬ್ಬ ಪತ್ರಕರ್ತ ಅಂತ ಹೇಳಿ ಸಮಾಜದಲ್ಲಿ ಮಾದರಿಯಾಗಿರಬೇಕಂದಂಥ ವ್ಯಕ್ತಿಗಳು ಇವತ್ತು ಸಮಾಜಘಾತುಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದೊಂದು ಅತ್ಯಂತ ಖಂಡನೀಯ ವಿಚಾರ. ಈ ಹರೀಶ್ ಕುಂಬಾಶಿಯವರ ವಿರುದ್ಧವಾಗಿ ಇವತ್ತು ನಾವು ಉಡುಪಿ ಎಸ್ ಪಿ ಸಾಹೇಬರಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇವೆ ಈಗಾಗಲೇ. ಅದಲ್ಲದೆ ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಅನ್ನುವಂತಹ ತತ್ವ ಸಿದ್ಧಾಂತವನ್ನು ಇಡೀ ವಿಶ್ವಕ್ಕೆ ಹೇಳಿಕೊಟ್ಟಂತಹ ವಿಶ್ವಗುರುಗಳಾದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗ್ಗೆ 24ನೇ ತಾರೀಕಿಗೆ ಕುಂದಾಪುರ ಮೂಲದ ಹರೀಶ್ ಕುಂಬಾಶಿ ಎಂಬತ್ತ ಒಬ್ಬ ವ್ಯಕ್ತಿ ಅವರ ಜನ್ಮದಿನಾಂಕದ ಅವರ ಜನ್ಮ ಜಯಂತಿಯ ದಿವಸ ಒಂದು ಫೇಸ್ಬುಕ್ಕಲ್ಲಿ ಒಂದು ಕಮೆಂಟ್ ಹಾಕ್ಕೊಳ್ತಾರೆ. ಆ ಕಮೆಂಟ್ ಹೇಗಿದ್ದಂತಂದರೆ ನಾವು ಹೇಳಲಿಕ್ಕೂ ಒಂದು ಅಸಹಾಯವಾಗುವ ರೀತಿಯಲ್ಲಿದೆ. ನಾಗರಿಕ ಸಮಾಜ ಆ ಒಂದು ಬರೆದಿರುವಂತಹ